ಕಾಂಗ್ರೆಸ್ನವರು ಅಧಿಕಾರದಲ್ಲಿ ಇದ್ದಾಗ ಚೆನ್ನಾಗಿ ಇರ್ತಾರೆ, ಅಧಿಕಾರ ಇಲ್ಲ ಅಂದಾಗ ಸುಳ್ಳು ಆರೋಪಗಳನ್ನು ಅಬ್ಬಿಸುವುದೇ ಅವರ ಅಭ್ಯಾಸವಾಗಿದೆ. ಹಾಗೆಯೇ ಪಾಲಿಕೆಯು ಅಕ್ರಮ ಲೇಔಟ್ ಮಾಡಿದೆ ಎಂಬ ಸುಳ್ಳು ಸುದ್ದಿಯನ್ನು ಅಬ್ಬಿಸುತ್ತಿದ್ದಾರೆ ಎಂದು ಪಾಲಿಕೆಯ ಮೇಯರ್ ಎಸ್ ಟಿ ವೀರೇಶ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾಂಗ್ರೆಸ್ನವರ ಒಂದು ಅಭ್ಯಾಸ, ಅವರಿಗೆ ಅಧಿಕಾರದಲ್ಲಿ ಇದ್ದಾಗ ಚೆನ್ನಾಗಿರುತ್ತಾರೆ, ಅಧಿಕಾರ ಇಲ್ಲದಾಗ ಇವರು ಒಂಥರ ವಿಚಲಿತರಾಗ್ತಾರೆ, ಸುಮ್ ಸುಮ್ಮನೆ ಸುಳ್ಳು ಆರೋಪಗಳು ಮಾಡ್ಕೊಂಡು ಬರುವಂತದ್ದು ಅವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇವರು ಅಕ್ರಮ ಆಗಿದೆ ಅಕ್ರಮ ಆಗಿದೆ ಅಂತ ಹೇಳ್ತಾರೆ, ಅದು ಏನಾಗಿದೆ ಎಲ್ಲಾಗಿದೆ ಅಂತ ಹೇಳುವಂತ ಅವರಿಗೆ ಜ್ಞಾನವೂ ಇಲ್ಲ ಅಂತ ನಾನು ಹೇಳಿ, ಯಾವುದೇ ರೀತಿಯ ಅಕ್ರಮ ಆಗಿಲ್ಲ ಅನ್ನುವಂಥದ್ದನ್ನ ಖಡಾಖಂಡಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಗರದ ಮಹಾನಗರ ಪಾಲಿಕೆಯಲ್ಲಿ ಪಾಲಿಕೆಯ ಮಹಾಪೌರರಾದ ಎಸ್ ಟಿ ವೀರೇಶ್ ಅವರು, ಕಾಂಗ್ರೆಸ್ನ ಕೆಲವು ಸದಸ್ಯರು ಕಳೆದ ಬಾರಿ ಸುದ್ದಿಗೋಷ್ಠಿ ನಡೆಸಿ ಪಾಲಿಕೆಯವರು ಅಕ್ರಮ ಲೇಔಟ್ ಮಾಡಿದ್ದಾರೆ ಎಂಬ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮೊನ್ನೆ ಕಾಂಗ್ರೆಸ್ನ ಕಾರ್ಪೊರೇಟ್ಗಳು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಪಾಲಿಕೆಯ ಮೇಲೆ ಒಂದು ಸುಳ್ಳು ಆರೋಪವನ್ನು ಮಾಡಿದ್ದಾರೆ, ಅಕ್ರಮ ಲೇಔಟ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ. ಇದು ಸತ್ಯಕ್ಕೆ ದೂರವಾದಂತಹ ಆರೋಪ ಅಂತ ನಾನು ಖಡಾಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಲೇಔಟ್ ಅನ್ನು ಡೆವಲಪ್ ಮಾಡುವಂತದ್ದು ದೂಡಾದ ಜವಾಬ್ದಾರಿ ಆಗಿರುತ್ತದೆ, ಜೊತೆಗೆ ಒಳಚರಂಡಿ ಸಿವಿಲ್ ಕಾಮಗಾರಿಕೆ ಎಲ್ಲ ಕಾರ್ಯಗಳು ದೂಡಾದಿಂದ ನಂತರ ಪಾಲಿಕೆಯ ಕಡೆ ಬರುತ್ತದೆ, ತದನಂತರ ನಾವು ನಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ಳುತ್ತೇವೆ. ಇನ್ನು ಕಾಂಗ್ರೆಸ್ ಸದಸ್ಯರ ಆರೋಪ ಸತ್ಯಕ್ಕೆ ದೂರವಾದಂತಹ ಮಾತು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಯಾಕೆಂದರೆ ಲೇಔಟ್ ಅನ್ನ ಡೆವಲಪ್ ಮಾಡುವಂತದ್ದು ಅದರ ಜವಾಬ್ದಾರಿ ದೂಡಾ. ಮೊದಲಿಗೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಲೇಔಟ್ ಅನ್ನ ಡೆವಲಪ್ ಮಾಡಬೇಕು ಅಂತಂದ್ರೆ ಅದನ್ನ ಪ್ರೋಸೆಸ್ನ ಆರಂಭ ಮಾಡುವಂತದ್ದು ಡೂಡಾದಲ್ಲಿ. ಡೂಡಾದಲ್ಲಿ ಅಪ್ಲೈ ಮಾಡಿದ್ಮೇಲೆ ಅವರು ಏನೇನು ಪ್ಲಾನ್ ಅನ್ನು ಮಾಡಿರ್ತಾರೆ ಅದನ್ನೆಲ್ಲ ಪರಿಶೀಲನೆಯನ್ನ ಮಾಡಿ ಮಾಡಿದ್ಮೇಲೆ ಒಂದು ಅಂತಿಮ ರೂಪಕ್ಕೆ ಬಂದ ಮೇಲೆ ಅದನ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಅದನ್ನ ಎನ್ ಒ ಸಿ ಕೊಟ್ಟಿರ್ತಾರೆ, ಅದನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ. ಕೇವಲ ಡೂಡಾದ ಅಷ್ಟೇ ಮಾಡೋದಿಲ್ಲ, ಎಲ್ಲ ಏನು ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಗೆ ಬೆಸ್ಕಾಂ ಇಂದ ಅವರು ಸರ್ವೆ ಮಾಡಿ ಅದನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿರ್ತಾರೆ. ಆಮೇಲೆ ಏನು ಒಳಚರಂಡಿ ಇರುತ್ತೆ, ಒಳಚರಂಡಿ ಕಾಮಗಾರಿ ಏನಿರುತ್ತೆ, ಆ ಕಾಮಗಾರಿಯನ್ನ ಪರಿಶೀಲನೆ ಮಾಡಲಿಕ್ಕೆ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಏನಿರುತ್ತೆ ಮಂಡಳ ಅಧಿಕಾರಿಗಳು ಹೋಗಿ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದನ್ನ ಚೆಕ್ ಮಾಡಿ ಅದನ್ನ ಎನ್ ಒ ಸಿಯನ್ನು ಕೊಟ್ಟಿರ್ತಾರೆ. ಆಮೇಲೆ ಏನು ಸಿವಿಲ್ ಕಾಮಗಾರಿಗಳೇನಿರ್ತವೆ, ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಈ ತರ ಎಲ್ಲ ಸಿವಿಲ್ ಕಾಮಗಾರಿಗಳನ್ನ ಒಂದ್ಸರಿ ಅದು ನಿರ್ಮಾಣ ಆದ್ಮೇಲೆ ಅದರ ಗುಣಮಟ್ಟವನ್ನ ತನಿಖೆ ಮಾಡಿ ಪಿಡಬ್ಲ್ಯೂಡಿ ಡಿಪಾರ್ಟ್ಮೆಂಟ್ ಅವರು ಎನ್ ಒ ಸಿ ಕೊಟ್ಟಿರ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಡೂಡಾದವರು ಇನ್ನೊಂದ್ಸರಿ ಅವರ ಅಧಿಕಾರಿಗಳು ಇನ್ನೊಂದ್ಸರಿ ಹೋಗಿ ಅದು ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಕೊನೆ ಹಂತಕ್ಕೆ ಕಾರ್ಪೊರೇಷನ್ ಬರುತ್ತೆ. ಕಾರ್ಪೊರೇಷನ್ ಬಂದಾಗ ಕಾರ್ಪೊರೇಷನ್ ಕೆಲಸ ಏನು ಅಂತಂದ್ರೆ ಏನು ನಿರ್ಮಾಣ ಮಾಡಿರ್ತಾರೆ ಇದನ್ನ ನಿರ್ಮಾಣ ಮಾಡ್ಲಿಕ್ಕೆ ನಾವು ಸ್ವಾಧೀನ ತಗೊಂತೀವಿ ಅಷ್ಟೇ. ಏನು ಪಾರ್ಕ್ ಜಾಗ ಬಿಟ್ಟಿರ್ತಾರೆ ಆ ಜಾಗವನ್ನ ಮತ್ತೆ ರಸ್ತೆಗೆ ಏನು ಬಿಟ್ಟಿರ್ತಾರೆ ಅದನ್ನ ನಮ್ಮ ಸ್ವಾಧೀನ ತಗೊಳ್ಳುವಂಥದ್ದು. ಯಾರು ಸೈಟ್ ಅನ್ನ ತಗೊಂಡಿರ್ತಾರೆ ಅವರ ಖಾತೆಗೆ ಹೆಸರನ್ನು ಕುಂದಿರಿಸುವಂತ ಕೆಲಸವನ್ನು ಮಾತ್ರ ಪಾಲಿಕೆ ಮಾಡುವಂಥದ್ದು. ಏನು 99% ಕೆಲಸ ಇರುತ್ತೆ ಇದು ಡೂಡಾದೇ ಇರುತ್ತೆ. ಡೂಡಾ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳು ಇನ್ಸ್ಪೆಕ್ಷನ್ ಮಾಡಿ ಫೈನಲ್ ಆದ್ಮೇಲೆ ನಾವು ಅದಕ್ಕೆ ಡೋರ್ ನಂಬರ್ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಆರೋಪ ಮಾಡೋದು ಬಹಳ ಸುಲಭವಾಗಿ ಮಾಡಿಬಿಡ್ತಾರೆ, ಆದ್ರೆ ಅದನ್ನ ಸಮರ್ಥ ಅದನ್ನ ಸಾಧಿಸ್ಬೇಕಾಗಿರೋದು ಅವ್ರ ಜವಾಬ್ದಾರಿ ಇರ್ತದೆ. ಸುಳ್ಳು ಸುಳ್ಳು ಇರುತ್ತೆ ಆರೋಪಗಳನ್ನ ಮಾಡಿ ಜನರಲ್ಲಿ ಗೊಂದಲ ಮೂಡಿಸಿ ಆಡಳಿತ ಪಕ್ಷದಂತ ಬಿಜೆಪಿಗೆ ಮುಜುಗರ ತರ ಕೆಲಸ ಮಾಡ್ತಾರೆ. ಅವ್ರಿಗೆ ನಾನು ಈ ಮೂಲಕ ಹೇಳೋದೇನಂದ್ರೆ ಈ ತರದ ಇದನ್ನೆಲ್ಲ ಸ್ವಭಾವವನ್ನ ಬಿಟ್ಬಿಡ್ರಿ. ನಿಮ್ದು ಏನಾದ್ರೂ ಅಬ್ಜೆಕ್ಷನ್ ಇದ್ರೆ ನೀವು ನೇರವಾಗಿ ಮಾತಾಡ್ಬೋದು, ನಿಮ್ಗೆ ಅವಕಾಶ ಇದೆ. ಸಾಮಾನ್ಯ ಸಭೆ ಇದೆ, ಮೀಟಿಂಗ್ ಇದೆ, ಅಧಿಕಾರಿಗಳು ಇಲ್ಲಿರ್ತಾರೆ, ನೀವು ಅದು ಪ್ರಶ್ನೆ ಮಾಡಬಹುದು. ಅಲ್ಲೋಗಿ ಸುಮ್ಮನೆ ಏನಂತಾರೆ ಬಿಟ್ಟಿ ಪ್ರಚಾರಕ್ಕೋಸ್ಕರ ಪ್ರೆಸ್ ಮೀಟ್ ಮಾಡುವಂತದ್ದು ಇದನ್ನ ಬಿಡಬೇಕು ಅಂತ ಹೇಳಿ ನಾನು ಈ ಮೂಲಕ ಅವ್ರಿಗೆ ಆಗ್ರಹ ಪಡಿಸ್ತೇನೆ. ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಉಮಾಪ್ರಕಾಶ್, ಸಾಮಾಜಿಕ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಗೋಣಪ್ಪ, ಲೆಕ್ಕ ಪರಿಶೋಧಕರಾದ ಗೀತಾ ದಿಳ್ಳಪ್ಪ ಸೇರಿದಂತೆ ಪ್ರಸನ್ನಕುಮಾರ್, ವೀರೇಶ್ ಇದ್ದರು.